ನಾನು ಹಿಂದಿನದೆಲ್ಲ ವಿಚಾರಗಳು ಎಲ್ಲರಿಗೂ ಗೊತ್ತಿರುವಂತದ್ದೇ ಸೋ ನನ್ನ ಒಂದು ಇವಾಗ ನಾನು ಏನು ವಿದೇಶದಿಂದ ಬಂದಂತ ಸಂದರ್ಭದಿಂದ ಕೂಡ ಇವತ್ತವರೆಗೂ 20 ದಿನದಿಂದ ಕೂಡ ನಾನು ಬೆಳಗಾವಿಯಲ್ಲೇ ಉಳ್ಕೊಂಡು ಒಂದು ಕಾನೂನು ಹೋರಾಟ ನಾನು ಏನು ಶುರು ಮಾಡಿದ್ದೆ ಅದಕ್ಕೆ ನನಗಾದಂತ ಅನ್ಯಾಯದ ಬಗ್ಗೆ ನಾನು ಎಪಿಎಂಸಿ ಠಾಣೆಯಲ್ಲಿ ದೂರು ಕೂಡ ದಾಖಲೆ ಮಾಡಿದ್ದೆ ಹಾಗೆ ಅದರ ಸಂಬಂಧಪಟ್ಟಂತೆ ರಾಜಕುಮಾರ್ ಠಾಕ್ಲೆ ಅವರು ಒಂದು ಆಂಟಿಸಿಪೇಟರಿ ಬೇಲ್ ಕೂಡ ಹಾಕೊಂಡಿದ್ರು ಅದನ್ನ ನೆನ್ನೆ ಘನ ನ್ಯಾಯಾಲಯ ಅವರ ಒಂದು ಆಂಟಿಸಿಪೇಟರಿ ಬೇಲ್ ನ ರಿಜೆಕ್ಟ್ ಮಾಡಿದೆ ಸೋ ಹಾಗೆ ಮುಂದಿನ ದಿನಗಳಲ್ಲಿ ಅವರು ಈಗ ಏನ್ ಮಾಡ್ತಾರೆ ಅನ್ನೋದು ನನಗಂತೂ ಐಡಿಯಾ ಇಲ್ಲ ಆದ್ರೆ ನಾನು ಒಂದು ಪೊಲೀಸ್ ಇಲಾಖೆಗೆ ಮನವಿ ಮಾಡ್ಕೊಳ್ಳುವಂತದ್ದು ಆಲ್ರೆಡಿ ಎಫ್ಐಆರ್ ಆಗಿ 13 ದಿನ ಆಗಿದೆ ಆದ್ರೂ ಇದುವರೆಗೂ ಆತನ ಬಂಧನ ಆಗಿಲ್ಲ ಇನ್ನು ಮುಂದೆನಾದರೂ ಕೂಡ ಈಗ ನೆನ್ನೆ ಕೂಡ ತಿರಸ್ಕೃತವಾಗಿದೆ ಆತನ ಒಂದು ಆಂಟಿಸಿಪೇಟರಿ ಬೇಲ್ ಸೋ ಮಾನ್ಯ ಗಣ್ಯವೇತ ನ್ಯಾಯಾಲಯ ಒಂದು ನನಗೆ ಶಕ್ತಿಯನ್ನು ಕೊಟ್ಟಿದೆ ಇನ್ನು ಹೋರಾಟ ಮಾಡಲಿಕ್ಕೆ ನಿಜವಾಗ್ಲೂ ನನಗೆ ಇನ್ನಷ್ಟು ಶಕ್ತಿಯನ್ನು ಕೊಟ್ಟಿದೆ ನಾನು ಯಾವತ್ತೂ ನಾನು ಅವತ್ತೂ ಹೇಳಿದೆ ಸರ್ ನಾನು ಯಾವತ್ತೂ ಭಯಭೀತಳಾಗಿ ಓಡೋಗಂತ ಕೆಲಸ ನವ್ಯಶ್ರೀ ಮಾಡಲಿಲ್ಲ ವಿದೇಶದಿಂದ ಬಂದ ತಕ್ಷಣ ನಾನು ಬಂದಿದ್ದೆ ಬೆಳಗಾವಿಗೆ ಅದಾದ ಕೂಡಲೇ ರಾತ್ರೋರಾತ್ರಿ ತರಾತುರಿಯಲ್ಲಿ ನನ್ನ ಮೇಲೆ ಒಂದು ಕಂಪ್ಲೇಂಟ್ ಕೊಡುವಂತ ಕೆಲಸ ಆಯ್ತು ಆದರೂ ಕೂಡ ನಾನು ಯಾವುದೇ ಗಾಬರಿಗೊಳ್ಳಲಿಲ್ಲ ಮಂಗಳವಾರ ನಾನು ಸೀದಾ ಬೆಂಗಳೂರಿಗೆ ಹೋಗಿ ನನ್ನ ವಕೀಲರನ್ನೆಲ್ಲ ಭೇಟಿಯಾಗಿ ಏನದು ಖಾಸಗಿ ವಿಡಿಯೋಗಳನ್ನು ನಾವು ಹರಿದಾಡಿದ್ರು ಅದು ಎಲ್ಲೆಲ್ಲಾಗಿತ್ತು ಅನ್ನೋ ಇದರಿಂದ ನಾನು ಒಂದು ಹೈಗ್ರೌಂಡ್ಸ್ ಲಿಮಿಟ್ಸ್ಗೆ ನಾನು ಫಸ್ಟ್ ಎಫ್ಐಆರ್ ಮಾಡಿಸಿದ್ದೆ ಅದಾದಮೇಲೆ ಈ ಸಂಪೂರ್ಣ ಘಟನೆ ನಡೆದಿರುವಂಥದ್ದು ಬೆಳಗಾವಿ ಮತ್ತು ಸುತ್ತಮುತ್ತ ಸೊ ಅದ್ರ ಸಂಬಂಧಪಟ್ಟಂಗೆ ನಾನು ಎಪಿಎಂಸಿ ಪೊಲೀಸ್ ಠಾಣೆಯಲ್ಲೂ ಕೊಟ್ಟಿದ್ದೀನಿ ಸರ್ ನನಗೆ ಪೊಲೀಸ್ ಅವರ ಮೇಲೆ ಬಹಳ ಅಪಾರ ನಂಬಿಕೆ ಇದೆ ಅವರು ನ್ಯಾಯವನ್ನು ಕೊಟ್ಟೇ ಕೊಡ್ತಾರೆ ಅಂತ ಅದಕ್ಕೆ ಮತ್ತೆ ನನ್ನ ಹೋರಾಟಕ್ಕೆ ಈಗ ಆಲ್ರೆಡಿ ಶಕ್ತಿ ಕೂಡ ಸಿಕ್ಕಿದೆ ಸೊ ಅದರಿಂದ ನನಗೆ ಎಲ್ಲ ಒಂದು ಕಡೆ ಒಂದು ಒಂದು ಸಣ್ಣ ಸಮಾಧಾನ ಸಿಕ್ಕಿದೆ ನನ್ನ ಹೋರಾಟಕ್ಕೆ ನಿಜವಾಗ್ಲೂ ಮುಂದಿನ ದಿನಗಳಲ್ಲೂ ಕೂಡ ನ್ಯಾಯ ಸಿಗುತ್ತೆ ಅಂತ ಯಾಕೆಂದ್ರೆ ನವ್ಯಶ್ರೀ ಎಲ್ಲ ಹೆಣ್ಣು ಮಕ್ಕಳಂಗೆ ಒಂದು ಉಜ್ವಲ ಭವಿಷ್ಯವನ್ನು ಒಂದು ಗಂಡ ಮಕ್ಕಳು ಸಂಸಾರವನ್ನು ನಡೆಸಬೇಕು ಅಂತ ಆಸೆ ಪಟ್ಟಂಥವ್ರು ಆದರೆ ಆಕೆಗೆ ಅನ್ಯಾಯ ಆಯಿತು ಆದರೂ ಕೂಡ ನವ್ಯಶ್ರೀ ಎಲ್ಲ ಸಹಿಸ್ಕೊಂಡು ಬಾಯಿ ಮುಚ್ಕೊಂಡಿದ್ದು ಇದೇ ರಾಜ್ಕುಮಾರ್ ಠಾಕ್ಲೆ ಹೊಡೆದು ಬಡಿದು ಅಲ್ಲೇ ಮಾಡಿ ಎಲ್ಲೋ ಕೂಡಾಕಿ ಇರಿಸಿ ಎಲ್ಲ ಮಾಡಿದರೂ ಕೂಡ ನವ್ಯಶ್ರೀ ಎಲ್ಲವನ್ನು ಸಹಿಸ್ಕೊಂಡು ಒಂದೇ ಒಂದು ಕಾರಣ ಸಾರ್ವಜನಿಕ ಜೀವನದಲ್ಲಿದ್ದೀವಿ ನಾವು ನಾಲ್ಕು ಜನಕ್ಕೆ ಮಾದರಿಯಾಗುವಂಥ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ಸಮಾಜಮುಖಿಯ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ಆಮೇಲೆ ತುಂಬ ಚರ್ಚೆಗಳಾಯಿತು ಸರ್ ನವ್ಯ ಫೌಂಡೇಶನಲ್ಲಿ ನವ್ಯಶ್ರೀ ಒಬ್ಬರೇ ಇದ್ದಾರೆ ಅಂತ ಇದು ಕಾಪಿ ಕೂಡ ನಿಮಗೆ ಕೊಡ್ತೀನಿ ನಾನು ನವ್ಯ ಫೌಂಡೇಶನ್ ಏನೇನು ಕೆಲಸ ಮಾಡಿದೆ ಅನ್ನುವಂಥದ್ದು ಬಂದಿದ್ದು ಹಾಗೆ ಇದು ನೀವೇ ನೋಡ್ಬೋದು ಇದು ಸರ್ಕಾರದಿಂದ ಒಂದು ನೋಂದಣೀಕೃತಗೊಂಡಿರುವಂಥ ಒಂದು ಸಂಸ್ಥೆ ಇದಕ್ಕೆ ತನ್ನದೇ ಆದಂಥ ಎಲ್ಲ ಪದಾಧಿಕಾರಿಗಳಿದ್ದಾರೆ ಹಾಗೆ ಸಮಾಜಮುಖಿ ಕೆಲಸಗಳು ಏನೇನು ಮಾಡಿದ್ದಾರೆ ಅದು ಅನ್ನೋ ಡೀಟೇಲ್ಸ್ ಇದು ನಾನು ನಿಮಗೆಲ್ಲವನ್ನು ಕೊಡ್ತೀನಿ ಯಾಕೆಂದರೆ ನಾವು ಯಾವತ್ತೂ ಯಾರ ಹತ್ರನೂ ಹಣ ಸಂಗ್ರಹಣೆ ಮಾಡಿ ದೇಣಿಗೆ ಸಂಗ್ರಹಿಸಿ ನಾವು ಕೆಲಸ ಮಾಡಿದವರಲ್ಲ ಮನೆ ಮಠ ಬಿಟ್ಟು 15-20 ದಿವಸ ನೆರೆ ಆದಂಥ ಸಂದರ್ಭದಲ್ಲಿ ಸಂತ್ರಸ್ತರಿಗೆ ಬಾಗಲಕೋಟೆಯಲ್ಲಿ ಹೋಗಿ ದುಡ್ದಿದ್ದೀವಿ ನಾವು ಮಡಿಕೇರಿಯಲ್ಲಿ ಹೋಗಿ ಕೆಲಸ ಮಾಡಿದ್ದೀವಿ ಕೋವಿಡ್ ಸಂದರ್ಭದಲ್ಲಿ ನಾವು ಸಾಕಷ್ಟು ನಮ್ಮ ಕೈಲಾದಂಥ ರೈತರಿಂದ ಈಗ ರೈತರು ಮಾರಾಟ ಮಾಡಲಿಕ್ಕೆ ಕಷ್ಟ ಆಯಿತು ಕೋವಿಡ್ ಬಂದಂಥ ಸಂದರ್ಭದಲ್ಲಿ ರೈತರು ತಮ್ಮ ಉತ್ಪನ್ನಗಳನ್ನ ಮಾರಾಟ ಮಾಡಲಿಕ್ಕೆ ಭಾಳ ಕಷ್ಟ ಆಯಿತು ಸಂದರ್ಭದಲ್ಲಿ ನಾನು ಹಾಗೂ ನನ್ನ ತಂಡ ಖುದ್ದಾಗಿ ಹೋಗಿ ರೈತರ ಹತ್ರ ನೇರವಾಗಿ ತರಕಾರಿಯನ್ನು ನಾವು ಖರೀದಿ ಮಾಡಿ ದಿನಸಿ ಪ್ಯಾಕೆಟ್ಗಳನ್ನ ಮಾಡಿ ನಾವು 2000 ಕುಟುಂಬಕ್ಕೆ ಒಂದು ಅವ್ರದ್ದು ಬಿ ಪಿ ಎಲ್ ಕಾರ್ಡ್ ಇದೆಯಲ್ಲ ಅದನ್ನು ಜೆರಾಕ್ಸ್ ತಗೊಂಡು ಯಾಕೆಂದರೆ ಯಾರಾದರೂ ಒಬ್ಬರು ಕೊಡ್ತಾರೆ ಅಂತ ಮುಂದೆ ಬಂದಾಗ ಅರ್ಹರೇ ಬರೋರು ಜಾಸ್ತಿ ಫಲಾನುಭವಿಗಳಿಗಿಂತ ಅರ್ಹರೇ ಬಂದು ಇಸ್ಕೊಳ್ಳೋಂಥ ಜಾಸ್ತಿ ಆ ಕೆಲಸ ಆಗಬಾರ್ದು ಅಂತ ಪ್ರತಿಯೊಬ್ಬರ ಬಿ ಪಿ ಎಲ್ ಕಾರ್ಡ್ಗಳನ್ನ ಸಂಗ್ರಹಿಸಿ 2000 ಕುಟುಂಬಕ್ಕೆ ತಲುಪಿಸುವಂಥ ಕೆಲಸವನ್ನು ನವ್ಯ ಫೌಂಡೇಶನ್ ಭಾಳ ಅಚ್ಚುಕಟ್ಟಾಗಿ ಮಾಡಿತ್ತು ಹಾಗೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ ನವ್ಯ ಫೌಂಡೇಶನ್ಗೆ ನವ್ಯಶ್ರೀ ಒಬ್ಬಳೇ ಅಲ್ಲ ಇದಕ್ಕೆ ಬೇಕಾದಂಥ ಸರ್ಕಾರದ ಅಧಿಕೃತ ನೋಂದಣಿ ಇದೆ ಹಾಗೆ ಇದಕ್ಕೆ ಎಲ್ಲ ಪದಾಧಿಕಾರಿಗಳು ಇದ್ದಾರೆ ಆದರೆ ಯಾವತ್ತು ಒಂದು ಸಂಸ್ಥೆನ ರೆಪ್ರೆಸೆಂಟ್ ಮಾಡಬೇಕಾದ್ರೆ ನಾನು ಮುಂದೆ ಬಂದಿದ್ದೀನಿ ಹೊರತು ಯಾವತ್ತು ನವ್ಯಶ್ರೀ ಒಬ್ಬಳೇ ಅಲ್ಲ ಈ ಸಂಸ್ಥೆಗೆ ಭಾಳಷ್ಟು ಜನ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳಿ